ನಿನ್ನೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಎಚ್ ಡಿ ದೇವೇಗೌಡ ಅವರ ನಿವಾಸಕ್ಕೆ ಹೋಗಿ ಅವರನ್ನ ಭೇಟಿ ಮಾಡಿದ್ರು. ಅದರ ಉದ್ದೇಶ ಏನಿರಬಹುದು? ದೆಹಲಿಯಿಂದ ಬರುತ್ತಲೇ ಮಾಜಿ ಪ್ರಧಾನಿ ಎಚ್ ಡಿ ಡಿ ಅವರನ್ನ ಭೇಟಿಯಾಗ್ತಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ಭೇಟಿಯಾಗಿ ಒಂದಿಷ್ಟು ಹೊತ್ತುಗಳ ಕಾಲ ಮಾತುಕತೆ ಕೂಡ ಮಾಡಿದ್ದಾರೆ. ನಿನ್ನೆ ಎಚ್ ಡಿ ದೇವೇಗೌಡರ ನಿವಾಸದಲ್ಲೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅವರನ್ನ ಭೇಟಿಯಾಗ್ತಾರೆ. ಹಾಗಾದ್ರೆ ಏನು ಉದ್ದೇಶ? ರಾಜಕೀಯ ಗುರುವನ್ನ ಬೊಮ್ಮಾಯಿ ಯಾಕೆ ಭೇಟಿ ಮಾಡ್ತಾರೆ? ಏನಿರಬಹುದು ಬೊಮ್ಮಾಯಿ ಅವರ ಭೇಟಿಯ ಉದ್ದೇಶ? ಸುಭದ್ರವಾಗಿ ಅಧಿಕಾರ ನಡೆಸೋಕೆ ಸಹಕಾರ ಕೋರಿದ್ರ ಎಚ್ ಡಿ ಡಿ ಅವರದು ಬೊಮ್ಮಾಯಿ ಅವರು? ಮುಂದೆ ಏನಾದರೂ ಸಮಸ್ಯೆಗಳು ಉಲ್ಬಣ ಆದರೆ ಸಪೋರ್ಟ್ ಪಡೆಯುವಂತಹ ತಂತ್ರನ ಬೊಮ್ಮಾಯಿ ಅವರದೇನಾದರೂ? ಸಂಪುಟ ರಚನೆಯ ನಂತರ ಏನಾದರೂ ಸಮಸ್ಯೆಗಳಾದರೆ ಸರ್ಕಾರಕ್ಕೆ ಗಂಡಾಂತರ ಕಾದಿದ್ಯಾ? ಹಾಗಾದರೆ ಈಗಲೇ ಸಪೋರ್ಟ್ ಕೇಳಿದ್ರ? ವಿರೋಧಿ ಬಣ ಸಕ್ರಿಯವಾದರೆ ಕಷ್ಟವಾಗಬಹುದು ಎಂಬ ಆತಂಕನ ಹಾಗಾದರೆ ಬಸವರಾಜ ಬೊಮ್ಮಾಯಿ ಅವರಿಗೆ? ಜನತಾ ಪರಿವಾರದಿಂದಲೇ ಬಂದಂಥವರು ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಮೊದಲು ರಾಜ್ಯ ಬಿಜೆಪಿ ಹಿರಿಯರನ್ನ ಭೇಟಿ ಮಾಡಬೇಕಾಗಿತ್ತು. ಅವರು ಡಿವಿಎಸ್ ಇದ್ರು, ಎಸ್ಎಂ ಕೃಷ್ಣ ಅವರಿದ್ರು, ಹೀಗೆ ಸಾಕಷ್ಟು ಜನ ಹಿರಿಯರಿದ್ದಾರೆ. ಅವರನ್ನ ಭೇಟಿ ಮಾಡಬೇಕಾಗಿತ್ತು, ಅವರನ್ನ ಭೇಟಿ ಮಾಡಿ ಅವರ ಸಲಹೆ ಸಹಕಾರಗಳನ್ನ ಪಡಿಬೇಕಾಗಿತ್ತು. ನಂತರ ಮಾಜಿ ಪ್ರಧಾನಿಗಳನ್ನ ಭೇಟಿ ಮಾಡಿದ್ರೆ ಇಷ್ಟೊಂದು ಅನುಮಾನ ಬರ್ತಾ ಇರಲಿಲ್ಲ. ಅದನ್ನ ಬಿಟ್ಟು ನೇರವಾಗಿ ಎಚ್ ಡಿ ದೇವೇಗೌಡ ಅವರನ್ನ ಭೇಟಿ ಮಾಡಿದ್ದು, ಆ ಭೇಟಿ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಗೆಸ್ಟ್ ಹೌಸ್ ಕರ್ಕೊಂಡು ತೋರಿಸ್ತಾ ಹೋಗ್ತೀನಿ.